ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ನಾನು ಸಿದ್ದಣ್ಣ ದಳವಾಯಿ ಸ್ಪರ್ಧಾ ಜೀನಿಯಸ್ ಕೆಎಸ್ ಮತ್ತು ಪಿಎಸ್ಐ ತರಬೇತಿ ಸಂಸ್ಥೆ ಧಾರವಾಡ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾನು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಂಶಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಎಲ್ಲಾ ತರಗತಿಗಳನ್ನು ಉಚಿತವಾಗಿ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಇದೇ ತಿಂಗಳು ಅಂದ್ರೆ ಜೂನ್ 8ನೇ ತಾರೀಕಿನಿಂದ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಕೆಎಸ್ಪಿಎಸ್ಐ ಎಫ್ಡಿಎಸ್ಡಿ ಪಿಸಿ ಸೇರಿದಂತೆ ಎಲ್ಲಾ ಪರೀಕ್ಷೆಗಳು ಉಪಯುಕ್ತ ಆಗತಕ್ಕಂತ ಬ್ಯಾಚ್ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ಒಂದು ವಾರ ನೀವು ಉಚಿತವಾಗಿ ತರಗತಿಗೆ ಹಾಜರಾಗಬಹುದು ಹಾಜರಾಗಿ ನಿಮಗೆ ಎಲ್ಲಾ ತರಗತಿಗಳು ಇಷ್ಟ ಆದ್ರೆ ಇಲ್ಲಿ ಚೆನ್ನಾಗಿದ ನನಗೆ ಯೂಸ್ ಆಗ್ತದ ಅಂತ ಅನಿಸಿದ್ರೆ ಮಾತ್ರ ನೀವು ಅಡ್ಮಿಷನ್ ಮಾಡಬಹುದು ಈ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರತಕ್ಕಂತ ಕರ್ನಾಟಕ ರಾಜ್ಯದ ಮೊಟ್ಟಮೊದಲ ಸಂಸ್ಥೆ ಸ್ಪರ್ಧಾ ಜೀನಿಯಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ವಿಶೇಷತೆ ಅಂದ್ರೆ ಎಲ್ಲಾ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗುಣಮಟ್ಟದ ತರಬೇತಿಯನ್ನು ಕೊಡಲಾಗುತ್ತದೆ ಪ್ರತಿ ಭಾನುವಾರ ಮಾದರಿ ಪರೀಕ್ಷೆ ಇರುತ್ತದೆ ಆಮೇಲೆ ಈಗ ಪಿಸಿ ನೋ ಪಿಎಸ್ಐ ಕೆಎಸ್ ಯಾವುದೇ ಎಕ್ಸಾಮ್ ನಿಯರ್ ಬಂದಾಗ ಒಂದು ತಿಂಗಳ ಕಾಲ ಹಳೆಯ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ವಿವರಣಾತ್ಮಕ ವಿಶ್ಲೇಷಣೆ ಮಾಡ್ತೀನಿ ಅದು ವಿಶೇಷವಾಗಿ ನಾನೇ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ನೀವು ನೋಡಿರ್ಬೋದು 360 ಆಂಗಲ್ ಡಿಸ್ಕಸ್ ಮಾಡ್ತೀವಿ ಡಿಸ್ಕಷನ್ ಮಾಡಿದ್ದೆ ಆ ರೀತಿಯಾಗಿ ಹಳೆಯ ಎಲ್ಲಾ ಪ್ರಶ್ನೆ ಪತ್ರ ಡಿಸ್ಕಸ್ ಮಾಡಲಾಗ್ತದೆ ವಿಷಯವಾರು ಮತ್ತು ಘಟಕವಾರು ಪರೀಕ್ಷೆ ನಡೆಸ್ತೀವಿ ಅದರ ಜೊತೆಗೆ ಆಯಾ ಸಬ್ಜೆಕ್ಟ್ನ ಉಪನ್ಯಾಸಕರು ತರಗತಿಯಲ್ಲಿಯೇ ಆ ವಿದ್ಯಾರ್ಥಿಗಳ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡೋ ಸಲುವಾಗಿ ಕ್ವಿಜ್ಗಳನ್ನು ಕೂಡ ನಾವು ನಡೆಸ್ತಾ ಇರ್ತೀವಿ ಜೊತೆಗೆ ಅದಕ್ಕೆ ವಿಶೇಷವಾದ ಬಹುಮಾನಗಳನ್ನು ಕೂಡ ಕೊಡ್ತೀವಿ ಅದರ ಜೊತೆಗೆ ವಿದ್ಯಾರ್ಥಿಗಳ ಮನೋದೈಹಿಕ ಆರೋಗ್ಯ ದೃಷ್ಟಿಯಿಂದ ವಿಶೇಷ ಯೋಗ ಮತ್ತು ಪ್ರಾಣಾಯಾಮದ ತರಬೇತಿಯನ್ನು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀವಿ ಜೊತೆಗೆ ಪ್ರತಿ ವಿದ್ಯಾರ್ಥಿಗೆ ಬ್ಯಾಗ್ ಮತ್ತು ನೋಟ್ಬುಕ್ಗಳನ್ನು ಕೂಡ ಉಚಿತವಾಗಿ ನೀಡಲಾಗುತ್ತದೆ ಎಸ್ ನಾನು ಇತಿಹಾಸವನ್ನು ಸಂಪೂರ್ಣವಾಗಿ ನಾನೇ ಬೋಧನೆ ಮಾಡ್ತೀನಿ ಎಲ್ಲ ಉಪನ್ಯಾಸಕರು ಗುಣಮಟ್ಟದ ಜೊತೆಗೆ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಏನೇ ಡೌಟ್ ಬಂದರೂ ಸಹಿತ ಕೇಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅದರ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರ ಒಂದು ಜ್ಞಾನದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಲ್ಲದೆ ಹೋದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಸಿದ್ದಣ್ಣ ದಳವಾಯಿ ಅಂತೇಳಿ ಎಜುಕೇಟರ್ ಅಂತ ಅಲ್ಲಿ ನಾವು ಪ್ರತಿದಿನ ಕರೆಂಟ್ ಅಫೇರ್ಸ್ ನೋಟ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಜೊತೆಗೆ ಪ್ರತಿದಿನ ನೀವೆಲ್ಲ ನೋಡಿರ್ಬೋದು ಜಿ ಕೆ ಟುಡೇ ಅಂತ ಇದೆ ಇಂಗ್ಲೀಷ್ನಲ್ಲಿ ಅದೇ ರೀತಿ ಜಿ ಕೆ ಟುಡೇ ಕ್ವಶನ್ಸ್ ಅಲ್ಲ ನಾವೇ ಹೊಸ ಡೈಲಿ 10 ಕ್ವಶನ್ಸನ್ನು ಈ ಸಿದ್ದಣ್ಣ ದಳವಾಯಿ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಟೆಲಿಗ್ರಾಮ್ ಲಿಂಕನ್ನು ಹಾಕಿದ್ದೀನಿ ಅದು ಜಾಯ್ನ್ ಆಗಬೇಕು ಅದರ ಜೊತೆಗೆ ಇವತ್ತೇನು ಕ್ಲಾಸ್ ಮಾಡ್ತೀನೋ ಮುಂದೆ ಕ್ಲಾಸ್ ಮಾಡ್ತೀನೋ ಕ್ಲಾಸ್ನ ಈ ಸ್ಕ್ರೀನ್ ಶೇರ್ ಇರ್ತದೆ ಸ್ಕ್ರೀನ್ ಇರ್ತದಲ್ಲ ಸ್ಕ್ರೀನನ್ನು ನಾನು ಶೇರ್ ಮಾಡ್ತೀನಿ ಯಾಕಪ್ಪ ಅಂದರೆ ನಿಮಗೆ ನೋಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಎಸ್ ನಾವು ಸಮಯ ವ್ಯರ್ಥ ಮಾಡದೆ ನೇರವಾಗಿ ಇವತ್ತಿನ ಪ್ರಶ್ನೆಗಳನ್ನು ನೋಡೋಣ ಚರ್ಚೆ ಮಾಡೋಣ ವಿವರಣಾತ್ಮಕ ಚರ್ಚೆ ಮಾಡ್ತಾ ಹೋಗೋಣ ಏನಿದೆ ಮೊದಲನೇ ಪ್ರಶ್ನೆ ಅಂತಂದರೆ ತಿಲಕ್ ಅವರ ಕೇಸರಿ ಎಂಬ ಮರಾಠಿ ಭಾಷೆಯ ಪತ್ರಿಕೆಯನ್ನು ಕನ್ನಡದಲ್ಲಿ ಪ್ರಕಟಿಸುತ್ತಿದ್ದ ನಾಯಕ ಯಾರು ಅಂತೇಳಿ ಕ್ವಶನ್ ಅದೆ ಎಸ್ ಏನೋ ತಿಲಕ್ ಅವರ ಕೇಸರಿ ಎಂಬ ಮರಾಠಿ ಭಾಷೆಯ ಪತ್ರಿಕೆಯನ್ನು ಕನ್ನಡದಲ್ಲಿ ಪ್ರಕಟಿಸುತ್ತಿದ್ದ ನಾಯಕ ಯಾರು ಅಂತೇಳಿ ಪ್ರಶ್ನೆ ಇದೆ ಇಲ್ಲಿ ಆಪ್ಷನ್ಸು ಆಲೂರು ವೆಂಕಟರಾವ್ ಅಂತಿದೆ ನಾನು ಈ ಎಲ್ಲ ವ್ಯಕ್ತಿಗಳ ಬಗ್ಗೆ ಡೀಟೇಲ್ ಆಗಿ ತರಗತಿಗಳನ್ನು ಮಾಡ್ತಾ ಇದ್ದೀನಿ ಒಂದು ಬುಕ್ ಕೂಡ ಬರ್ತದೆ ಅದರಲ್ಲಿ ಬರ್ತದೆ ಡೀಟೇಲ್ ಆಗಿ ಆದರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಾಗಿ ನಾವು ಚರ್ಚೆ ಮಾಡೋಣ ಪತ್ರಿಕೆಯ ಬಗ್ಗೆ ಇದೆ ಇಲ್ಲಿ ಈಗ ನೋಡ್ರಿ ನಮ್ಮ ಬಾಲಗಂಗಾಧರ್ ತಿಲಕ್ ಅವರು ಹೊರಡಿಸಿದಂಥ ಮೂರು ಪತ್ರಿಕೆಗಳು ಒಂದು ಕೇಸರಿ ಅಂತಿದೆ ಇದು ಮರಾಠಿ ಭಾಷೆಯೊಳಗಿರ್ತಕ್ಕಂಥ ಪತ್ರಿಕೆ ತಿಲಕ್ ಅವ್ರದ್ದು ಆಮೇಲೆ ಇನ್ನೊಂದು ಮರಾಠಿ ಅಂತಕ್ಕಂಥ ಒಂದು ಪತ್ರಿಕೆನೇ ಇದೆ ಮರಾಠಿ ಅಂತೇಳಿ ಇದು ಇಂಗ್ಲೀಷ್ ಭಾಷೆಯ ಪತ್ರಿಕೆ ಆಗಿರ್ತದೆ ಇದರ ಜೊತೆಗೆ ತಿಲಕ್ ಅವರು ಹೊರಡಿಸಿರ್ತಕ್ಕಂಥ ಇನ್ನೊಂದು ಪತ್ರಿಕೆ ಕಾಲ ಅಂತೇಳಿ ಇನ್ನೊಂದು ಪತ್ರಿಕೆ ಕಾಲ ನೆನ್ಪಿಟ್ಕೋಬೇಕು ಬಾಲಗಂಗಾಧರ ತಿಲಕ್ ಅವರು ಹೊರಡಿಸಿರ್ತಕ್ಕಂಥ ಪತ್ರಿಕೆಗಳು ಕೇಸರಿ ಅನ್ನೋದು ಮರಾಠಿ ಭಾಷೆ ಒಳಗೆ ಮರಾಠಿ ಅನ್ನೋದು ಇಂಗ್ಲೀಷು ಇನ್ನೊಂದು ಕಾಲ ಅಂತಕ್ಕಂಥ ಪತ್ರಿಕೆಯನ್ನು ಹೊರಡಿಸಿರ್ತಾರೆ ಮೂರು ಈ ತಿಲಕ್ ಅವರು ಹೊರಡಿಸ್ತಕ್ಕಂಥ ಕೇಸರಿ ಪತ್ರಿಕೆಯನ್ನು ಕನ್ನಡದಲ್ಲಿ ಪ್ರಕಟಿಸುತ್ತಿದ್ದ ವ್ಯಕ್ತಿ ಯಾರು ಅಂತ ಐತಿ ಈಗ ಮೊದಲು ನೋಡೋಣ ಆಲೂರು ವೆಂಕಟರಾವ್ ಅಂತೇಳಿ ಆಲೂರು ವೆಂಕಟರಾವ್ ಈ ಆಲೂರು ವೆಂಕಟರಾವ್ ಅವರು ಹೊರಡಿಸ್ತಕ್ಕಂಥ ಎರಡು ಪತ್ರಿಕೆಗಳದ ಎರಡು ಪತ್ರಿಕೆಗಳದಾವ ಸುಹಾಸಿನಿ ಮತ್ತು ವಾಗ್ಭೂಷಣ ಅಂತೇಳಿ ಆಲೂರು ವೆಂಕಟರಾವ್ ಹೊರಡಿಸ್ತಕ್ಕಂಥ ಎರಡು ಪತ್ರಿಕೆಗಳು ಒಂದು ಸುಹಾಸಿನಿ ಅಂತಿರ್ತದೆ ಇನ್ನೊಂದು ವಾಗ್ಭೂಷಣ ಅಂತಿರ್ತದೆ ವಾಗ್ಭೂಷಣ ಇದರ ಜೊತೆಗೆ ಕೆಲವು ಜನ ಕನ್ನಡ ಅಭಿಮಾನಿಗಳು ಸೇರಿಕೊಂಡು ಜಯ ಕರ್ನಾಟಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಕೂಡ ಹೊರಡಿಸ್ತಿದ್ರು ಜಯ ಕರ್ನಾಟಕ ಅಂತೇಳಿ ಯಾರು ಆಲೂರು ವೆಂಕಟರಾವ್ ಅವರು ಎಸ್ ಈ ಆಲೂರು ವೆಂಕಟರಾವ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ಕೆಲವು ತರಗತಿಗಳನ್ನು ಹೇಳಿದಾಗ ಬಾಲಗಂಗಾಧರ ತಿಲಕ್ ಅವರನ್ನು ರಾಜದ್ರೋಹದ ಆರೋಪದ ಮೇಲೆ ಬಂಧಿಸಿ ಬರ್ಮಾ ದೇಶದ ಮಂಡೇಲ ಜೈಲಿನಲ್ಲಿಟ್ಟಾಗ ಅಲ್ಲಿ ಅವರು ಎರಡು ಕೃತಿ ಒಂದು ಕೃತಿ ಬರ್ತಾರೆ ಗೀತಾ ರಹಸ್ಯ ಅಂತ
ಶ್ರೀಮದ್ ಭಗವದ್ಗೀತಾ ರಹಸ್ಯ, ಅದನ್ನು ನಾವು ಗೀತಾ ರಹಸ್ಯ ಅಂತ ಓದ್ತೀವಿ. ಆ ಗೀತಾ ರಹಸ್ಯ ಎನ್ನುವ ಕೃತಿಯನ್ನು, ಬಾಲಗಂಗಾಧರ ತಿಲಕ್ ಅವರ ಗೀತಾ ರಹಸ್ಯ ಎನ್ನುವ ಕೃತಿಯನ್ನು ನಮ್ಮ ಆಲೂರು ವೆಂಕಟರಾವ್ ಅವರು ಗೀತಾ ಸಂದೇಶ ಎಂಬ ಹೆಸರಿನೊಂದಿಗೆ ಕನ್ನಡದಲ್ಲಿ ಹೊರಡಿಸ್ತಾರೆ, ಪ್ರಕಟಿಸ್ತಾರೆ. ಗೀತಾ ರಹಸ್ಯ ಎನ್ನುವ ಕೃತಿಯನ್ನು ನಮ್ಮ ಆಲೂರು ವೆಂಕಟರಾವ್ ಅವರು ಕನ್ನಡಕ್ಕೆ ಭಾಷಾಂತರಿಸಿದರು ಗೀತಾ ಸಂದೇಶ ಎಂಬ ಹೆಸರಿನೊಂದಿಗೆ. ಆದರೆ ತಿಲಕ್ ಅವರ ಕೇಸರಿ ಪತ್ರಿಕೆಯನ್ನು ಕನ್ನಡದಲ್ಲಿ ಪ್ರಕಟಿಸಿಲ್ಲ. ನೆಕ್ಸ್ಟ್ ಅಂದಾನೆಪ್ಪ ದೊಡ್ಡಮೇಟಿ ಅಂತಿದ್ದಾರೆ. ಅಂದಾನೆಪ್ಪ ದೊಡ್ಡಮೇಟಿ ಇಂದಿನ ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಜಕ್ಲಿ ಅಂತ ಒಂದು ಹಳ್ಳಿ ಅದ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಲಿ ಅಂತ ಒಂದು ಹಳ್ಳಿ. ಈ ಹಳ್ಳಿಯಲ್ಲಿ ಜನಿಸಿದಂಥ ವ್ಯಕ್ತಿ ಅಂದಾನಪ್ಪ ದೊಡ್ಡಮೇಟಿ. ಕನ್ನಡ ಪ್ರೇಮಿ, ಕನ್ನಡ ಪರ ಹೋರಾಟಗಾರ. ಅಲ್ಲದೆ ಬಾಂಬೆ ಪ್ರಾಂತ್ಯದೊಳಗೆ ಈ ಅಂದಾನಪ್ಪ ದೊಡ್ಡಮೇಟಿ ಅವರು ಶಾಸಕರಾಗಿ ಆಯ್ಕೆಯಾಗಿರುತ್ತಾರೆ. ಎಸ್, ಈ ಅಂದಾನಪ್ಪ ದೊಡ್ಡಮೇಟಿ ಕರ್ನಾಟಕ ಏಕೀಕರಣ ಆಗಬೇಕು ಅಂತೇಳಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಬಾಂಬೆ ಶಾಸನಸಭೆಯ ಮುಂದೆ ಉಪವಾಸ ಕೂತ್ಕೊಂಡಿರತಕ್ಕಂಥವರು ಯಾರಪ್ಪ ಅಂದರೆ ಅಂದಾನೆಪ್ಪ ದೊಡ್ಡಮೇಟಿ. ಇದನ್ನು ನೆನ್ಪಿಟ್ಕೋಬೇಕು. ಕರ್ನಾಟಕ ಏಕೀಕರಣಕ್ಕಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡಂಥ ಬಾಂಬೆ ಶಾಸನಸಭೆಯ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಂಡಿರತಕ್ಕಂಥ ವ್ಯಕ್ತಿ ಅಂದಾನೆಪ್ಪ ದೊಡ್ಡಮೇಟಿ. ಎಸ್, ಇನ್ನೊಬ್ಬರು ಕರ್ನಾಟಕದ ಕೇಸರಿ ಅಂತ ಕರಿತೀವಿ, ಗಂಗಾಧರರಾವ್ ದೇಶಪಾಂಡೆಯವರು. ಆದರೆ ಇಲ್ಲೊಬ್ಬರು ಇದ್ದಾರೆ, ಹರಡೇಕರ್ ಮಂಜಪ್ಪ, ಹರಡೇಕರ್ ಮಂಜಪ್ಪ ಅಂತ ವ್ಯಕ್ತಿ. ಈ ಹರಡೇಕರ್ ಮಂಜಪ್ಪ ಅನ್ನೋ ವ್ಯಕ್ತಿ ಮೂಲತಃ ಇಂದಿನ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನೊಳಗೆ ಬಣವಾಸಿ ಅಂತ ಬರ್ತದೆ. ಬಣವಾಸಿಯವರು ಹರಡೇಕರ್ ಮಂಜಪ್ಪ. ನಾನು ಹೇಳಿದೆ ಈ ಎಲ್ಲ ವ್ಯಕ್ತಿಗಳ ಬಗ್ಗೆನೇ ಒಂದೊಂದು ತರಗತಿಗಳನ್ನು ಮಾಡ್ತೀನಿ ನಾನು. ಆದರೆ ಈ ಹರಡೇಕರ್ ಮಂಜಪ್ಪನವರ ಪತ್ರಿಕೆಯ ಬಗ್ಗೆ ನಾವಿಲ್ಲಿ ಸ್ವಲ್ಪ ನೋಡೋಣ. ಹರಡೇಕರ್ ಮಂಜಪ್ಪ, ಈ ಹರಡೇಕರ್ ಮಂಜಪ್ಪ ಬಾಲಗಂಗಾಧರ ತಿಲಕ್ ಅವರ ಕೇಸರಿ ಎಂಬ ಮರಾಠಿ ಭಾಷೆಯ ಪತ್ರಿಕೆಯನ್ನು ಕನ್ನಡದಲ್ಲಿ, ಪತ್ರಿಕೆಯಲ್ಲಿ ಬರತಕ್ಕಂಥ ಅಂಕಣಗಳನ್ನು ಕನ್ನಡದಲ್ಲಿ ಧನುರ್ಧಾರಿ ಎಂಬ ಹೆಸರಿನಲ್ಲಿ, ಧನುರ್ಧಾರಿ ಎಂಬ ಹೆಸರಿನಲ್ಲಿ ಪ್ರಕಟಿಸ್ತಿದ್ರು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಹರಡೇಕರ್ ಮಂಜಪ್ಪ. ಹರಡೇಕರ್ ಮಂಜಪ್ಪ ನೋಡಿ, ನಾನು ಹೇಳಿದೆ ಕೇಸರಿ ಪತ್ರಿಕೆ ಮರಾಠಿ ಭಾಷೆಯೊಳಗಿತ್ತು. ಆ ಪತ್ರಿಕೆಯಲ್ಲ ಅಂಕಣಗಳನ್ನು ಕನ್ನಡದಲ್ಲಿ ಪ್ರಕಟಿಸಿರತಕ್ಕಂಥ ವ್ಯಕ್ತಿ ಧನುರ್ಧಾರಿ ಎಂಬ ಹೆಸರಿನೊಂದಿಗೆ ಹರಡೇಕರ್ ಮಂಜಪ್ಪ. ಕರ್ನಾಟಕದ ಗಾಂಧಿ, ಕರ್ನಾಟಕದ ಗಾಂಧಿ ಎಂದು ಕರೆಸಿಕೊಳ್ಳತಕ್ಕಂಥ ಹರಡೇಕರ್ ಮಂಜಪ್ಪ ಏನು ಮಾಡಿದರು, ಈ ಪತ್ರಿಕೆಯನ್ನು ಕನ್ನಡದಲ್ಲಿ ಪ್ರಕಟಿಸಿರ್ತಾರೆ. ಇದು ಸರಿಯಾದ ಉತ್ತರ ಆಗಿರ್ತದೆ, ಹರಡೇಕರ್ ಮಂಜಪ್ಪ ಅಂತೇಳಿ. ಎಸ್, ಇದು ಮೊದಲನೇ ಪ್ರಶ್ನೆ. ನಾವು ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ರೀತಿಯಾಗಿದೆ ಮುಂದಿನ ಪ್ರಶ್ನೆ. ಬೆಳವಡಿ ಮಲ್ಲಮ್ಮ ಯಾವ ಜಿಲ್ಲೆಗೆ ಸೇರಿದವರು? ಬೆಳವಡಿ ಮಲ್ಲಮ್ಮ ಯಾವ ಜಿಲ್ಲೆಗೆ ಸೇರಿದವರು? ಧಾರವಾಡ, ವಿಜಯಪುರ, ಶಿವಮೊಗ್ಗ, ಬೆಳಗಾವಿ ಅಂತಿದೆ. ನಾಲ್ಕು ಆಪ್ಷನ್ ಇದೆ, ನಿಮಗೆ ಆನ್ಸರ್ ಗೊತ್ತಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಈ ಪ್ರಶ್ನೆಯನ್ನು ಪಿಕ್ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ಆ ಬೆಳವಡಿ ಮಲ್ಲಮ್ಮಳ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ವಿವರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಪ್ರಶ್ನೆಯನ್ನು ತಗೊಂಡಿದ್ದೀನಿ. ಬೆಳವಡಿ ಮಲ್ಲಮ್ಮ, ಮಲ್ಲಮ್ಮ ಎನ್ನುವ ಹೆಣ್ಮಗಳು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಸೋದೆ ಅಂತ ಒಂದು ಪ್ರದೇಶ, ಅಲ್ಲಿನ ಒಂದು ರಾಜಮನೆತನಕ್ಕೆ ಸೇರಿದವಳು ಮಲ್ಲಮ್ಮ. ಈ ಮಲ್ಲಮ್ಮಳನ್ನು ಬೆಳವಡಿಯ ಒಬ್ಬ ರಾಜ ಈಶಪ್ರಭು, ಬೆಳವಡಿಯ ರಾಜ ಈಶಪ್ರಭು ಎಂಬುವನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಅಂದರೆ ಮಲ್ಲಮ್ಮಳ ಗಂಡ ಯಾರಪ್ಪ? ಈಶಪ್ರಭು. ಈ ಈಶಪ್ರಭು ಬೆಳವಡಿ ಎನ್ನುವ ಸಂಸ್ಥಾನಕ್ಕೆ, ಬೆಳವಡಿ ಎನ್ನುವ ಸಂಸ್ಥಾನಕ್ಕೆ ರಾಜನಾಗಿದ್ದಂಥ ವ್ಯಕ್ತಿ ಬೆಳವಡಿ ಈಶಪ್ರಭು ಅಂತೇಳಿ. ಎಸ್, ಯಾಕೆ ಬೆಳವಡಿ ಮಲ್ಲಮ್ಮ ಇಷ್ಟು ಪ್ರಸಿದ್ಧಳು ಅಂತಂದರೆ, ನಮ್ಮ ದೇಶದ ಇತಿಹಾಸದೊಳಗೇನೆ ಅಥವಾ ಜಗತ್ತಿನ ಇತಿಹಾಸದೊಳಗೇನೆ ಮಹಿಳೆಯರ ಸೈನ್ಯವನ್ನು ಕಟ್ಟಿದಂಥ ಮೊಟ್ಟ ಮೊದಲ ಹೆಣ್ಮಗಳು ಬೆಳವಡಿ ಮಲ್ಲಮ್ಮ. ಮಹಿಳಾ ಸೈನ್ಯವನ್ನು ಕಟ್ಟಿದಂಥ ಮೊದಲ ಹೆಣ್ಮಗಳು ಬೆಳವಡಿ ಮಲ್ಲಮ್ಮ. ಅದಕ್ಕಾಗಿ ಬಹಳ ಪ್ರಸಿದ್ಧ. ಈ ಬೆಳಗಾವಿ ಜಿಲ್ಲೆಯೊಳಗೆ ಬೈಲ್ಹೊಂಗಲ ಅಂತ ಒಂದು ತಾಲೂಕು, ಆ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ ತಾಲೂಕಿನೊಳಗೆ ಬೆಳವಡಿ ಅಂತಕ್ಕಂಥ ಒಂದು ಊರಿದೆ. ಇವತ್ತು ಬೆಳವಡಿ, ಯಾದವಾಡ ಅಂತೆಲ್ಲ ಬರ್ತಾವಲ್ಲ. ಎಸ್, ಯಾಕೆ ಬೆಳವಡಿ ಮಲ್ಲಮ್ಮ ಪ್ರಸಿದ್ಧಿಗೆ ಬಂದರು ಅನ್ನೋದಕ್ಕೆ ಕೆಲವು ಘಟನೆಗಳನ್ನು ನಾವು ನೋಡ್ತಾ ಹೋಗೋಣ. ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ 1677 ಅಂದರೆ ಪಟ್ಟಾಭಿಷೇಕವಾದ ನಂತರ 1677 ಛತ್ರಪತಿ ಶಿವಾಜಿ ಕೊಪ್ಪಳ ಕೋಟೆಯನ್ನು ಗೆದ್ದುಕೊಳ್ತಾರೆ. ಇಂದಿನ ಕೊಪ್ಪಳದ ಕೋಟೆಯನ್ನು ಗೆದ್ದುಕೊಂಡು ಅಲ್ಲಿಂದ ಅವರು ಬರ್ತಾರೆ. ಎಲ್ಲಿಗೆ ಬರ್ತಾರೆ ಅಂದರೆ ಯಾದವಾಡ ಅಂತ ಒಂದು ಸ್ಥಳ, ಯಾದವಾಡಕ್ಕೆ ಬರ್ತಾರೆ. ಯಾದವಾಡಕ್ಕೆ ಬಂದು ಅಲ್ಲಿ ಬಿಡಾರ ಹೂಡಿದ್ರು ಯಾರು? ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿಯಲ್ಲಿ ಬಿಡಾರ ಹೂಡಿದ್ರು. ಆ ಟೈಮ್ನಾಗ ಬೆಳವಡಿ ಒಳಗೆ ಈಶಪ್ರಭುನ ಆಡಳಿತ ಇತ್ತು. ಬೆಳವಡಿಯಲ್ಲಿ ಈಶಪ್ರಭುನ ಆಡಳಿತ ಇತ್ತು. ಆಡಳಿತ ಇರಬೇಕಾದ್ರೆ ಯಾದವಾಡದೊಳಗೆ ಛತ್ರಪತಿ ಶಿವಾಜಿ ಬಿಡಾರ ಹೂಡಿದ್ದಾರೆ ಅಂತ ಸುದ್ದಿ ಗೊತ್ತಾಯಿತು. ಗೊತ್ತಾಗಿ ಬೆಳವಡಿ ಈಶಪ್ರಭು ಶಿವಾಜಿಗೆ ಸತ್ಕಾರ ಮಾಡಬೇಕಂತ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಅಲ್ಲಿಯ ಯಾದವಾಡ ಸಮೀಪಣೆ ಅಂದರೆ ಬೆಳಗಾವಿ ಜಿಲ್ಲೆ ಯಾದವಾಡ ಸಮೀಪಣೆ ಒಂದು ಗೋಶಾಲೆ ಇತ್ತು, ಈಶಪ್ರಭುಗೆ ಸಂಬಂಧಿಸಿ ಸೇರಿರ್ತಕ್ಕಂಥ ಒಂದು ಗೋಶಾಲೆ.
ಅಲ್ಲಿ ಶಿವಾಜಿಯ ಸೈನಿಕರು ಹೋಗಿ ಈಶಪ್ರಭುನ ಗೋಶಾಲೆಯ ಗೋಪಾಲಕರ ಬಳಿ ಹಾಲನ್ನು ಕೇಳ್ತಾರಂತೆ. ಹಾಲು ಕೇಳಿದಾಗ ಗೋಪಾಲಕರ ಬಳಿ ಹಾಲು ಇರಲಿಲ್ಲ. ಹಾಲು ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಸಿಟ್ಟಿಗೆದ್ದಂಥ ಶಿವಾಜಿಯ ಸೈನಿಕರು ಆ ಗೋಶಾಲೆಯಲ್ಲಿ ಇರತಕ್ಕಂಥ ಗೋವುಗಳನ್ನು ಕದ್ಕೊಂಡು ಹೋಗ್ಬಿಟ್ರು. ಗೋವುಗಳನ್ನು ಕದ್ಕೊಂಡು ಹೊಂಟಾಗ ಬೆಳವಡಿಯ ಈಶಪ್ರಭು ಅನ್ಕೊಳ್ತಾರೆ, ನಾನು ಶಿವಾಜಿಗೆ ಸತ್ಕಾರ ಮಾಡಬೇಕಂತ ಹೊಂಟೇನೆ, ಆದರೆ ಶಿವಾಜಿಯ ಸೈನಿಕರು ನಮ್ಮ ಗೋಶಾಲೆಯ ಗೋವುಗಳನ್ನು ಕದ್ಕೊಂಡು ಹೋಗ್ತಾರೆ ಅಂತೇಳಿ ಸಿಟ್ಟಿಗೆದ್ದು ಈಶಪ್ರಭು ಯುದ್ಧಕ್ಕೆ ರೆಡಿ ಆಗ್ತಾರೆ ಶಿವಾಜಿ ವಿರುದ್ಧ. ಆಗ ಸ್ವತಃ ತಾನೇ ಈ ಬೆಳವಡಿಯ ಮಲ್ಲಮ್ಮ, ನೀವು ಹೋಗೋದು ಬೇಡ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಬೆಳವಡಿ ಮಲ್ಲಮ್ಮನೂ ಸಹಿತ ಯುದ್ಧಕ್ಕೆ ರೆಡಿ ಆದರು. ಈಶಪ್ರಭು ಮತ್ತು ಮಲ್ಲಮ್ಮಳ ನಡುವೆ ಮಲ್ಲಮ್ಮ ಇಬ್ಬರು ಜನ ಸೇರಿ ಶಿವಾಜಿಯ ವಿರುದ್ಧ ಯುದ್ಧವನ್ನು ಮಾಡೋಕ್ಕೆ ರೆಡಿ ಆಗ್ತಾರೆ. ಶಿವಾಜಿಯ ಸೈನ್ಯದ ಒಬ್ಬ ಸೇನಾಪತಿ ಸಕೂಜಿ ಅಂತಿರ್ತಾನೆ. ಕರೆಕ್ಟಾಗಿ ಕಥೆಯನ್ನು ಕೇಳಬೇಕು ನೀವು. ಶಿವಾಜಿಯ ಸೈನ್ಯದ ಒಬ್ಬ ಸೇನಾಪತಿ ಸಕೂಜಿ ಅಂತಿದ್ದ. ಇನ್ನೊಂದು ಕಡೆಗೆ ಈ ಬೆಳವಡಿಯ ಮಲ್ಲಮ್ಮ ಮತ್ತು ಬೆಳವಡಿ ಈಶಪ್ರಭುನ ಸೇನಾಪತಿ ಒಬ್ಬಿರ್ತಾನೆ, ಸಿದ್ದನಗೌಡ ಪಾಟೀಲ್ ಅಂತೇಳಿ. ಸಿದ್ದನಗೌಡ ಪಾಟೀಲ್ ಅಂತಕ್ಕಂಥ ವ್ಯಕ್ತಿ ಈಶಪ್ರಭುನ ಸೇನಾಪತಿಯಾಗಿದ್ದ. ಇವರಿಬ್ಬರು ಜನ, ಬೆಳವಡಿ ಮಲ್ಲಮ್ಮ ಮತ್ತು ಈಶಪ್ರಭು, ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಹೋಗೋ ಮೊದಲು ಸಿದ್ದನಗೌಡನನ್ನು ಕಳಿಸ್ಕೊಡ್ತಾರಂತೆ ಯುದ್ಧಕ್ಕೆ. ಆದರೆ ಶಿವಾಜಿಯ ಸೈನಿಕರು ಈ ಸಿದ್ದನಗೌಡನನ್ನು ಸಾಯಿಸಿಬಿಡ್ತಾರೆ. ಸಹಿಸಿದ್ದಕ್ಕಾಗಿ ಮತ್ತಷ್ಟು ಕ್ರುದ್ಧನಾಗಿರ್ತಕ್ಕಂಥ ಈಶಪ್ರಭು ಮತ್ತು ಬೆಳವಡಿ ಮಲ್ಲಮ್ಮ ಯುದ್ಧಕ್ಕೆ ಹೋದರು. ಯುದ್ಧಕ್ಕೆ ಹೋಗಿ ಈ ಸಕೂಜಿಯ ವಿರುದ್ಧ ಯುದ್ಧವನ್ನು ಮಾಡ್ತಾರೆ. ಶಿವಾಜಿಯ ಸೇನಾಪತಿ ಸಕೂಜಿಯ ವಿರುದ್ಧ ಯುದ್ಧವನ್ನು ಮಾಡಿ ಸಕೂಜಿಯನ್ನು ಸೋಲಿಸಿ ಆ ಗೋವುಗಳನ್ನು ಬಿಡಿಸ್ಕೊಂಡು ಬಂದರು. ಆದರೆ ಆ ಸಮಯದೊಳಗೆ ಈಶಪ್ರಭುವಿಗೆ ತೀವ್ರವಾದ ಗಾಯಗಳಾಗ್ತವೆ. ತೀವ್ರವಾದ ಗಾಯಾಗಿ ಈಶಪ್ರಭು ಮರಣ ಹೊಂದಿದರು. ಶಿವಾಜಿಯ ಸೈನ್ಯದ ವಿರುದ್ಧ ಹೋರಾಡ್ತಿರಬೇಕಾದ್ರೆ ಗಾಯಗೊಂಡಂಥ ಈಶಪ್ರಭು ನಿಧನ ಹೊಂದ್ತಾರೆ. ಈಶಪ್ರಭು ನಿಧನ ಹೊಂದಿದಾಗ ಬೆಳವಡಿ ಮಲ್ಲಮ್ಮ ಶಿವಾಜಿಯ ಸೈನ್ಯದ ವಿರುದ್ಧ ಬಹಳಷ್ಟು ಸಿಟ್ಟಾದ. ಆವಾಗ ಈ ಬೆಳವಡಿ ಮಲ್ಲಮ್ಮಳ ಒಬ್ಬರು ಗುರು ಇರ್ತಾರೆ. ಬೆಳವಡಿ ಮಲ್ಲಮ್ಮಳ ಗುರು, ಬೆಳವಡಿ ಮಲ್ಲಮ್ಮಳ ಗುರು ಅಂದರೆ ಒಬ್ಬರು ಸನ್ಯಾಸಿ ಇರ್ತಾರೆ. ಆ ಸನ್ಯಾಸಿಯ ಮಾರ್ಗದರ್ಶನವನ್ನು ಪಡೆದಂಥ ಬೆಳವಡಿ ಮಲ್ಲಮ್ಮ ಈ ಶಿವಾಜಿ ವಿರುದ್ಧ ಯುದ್ಧಕ್ಕೆ ರೆಡಿ ಆದರು. ಇಲ್ಲಿ ಇವರು ಸೈನ್ಯದಾಗೊಬ್ಬ, ಬೆಳವಡಿ ಮಲ್ಲಮ್ಮಳ ಸೈನ್ಯದಾಗೊಬ್ಬ ಸರ್ದಾರ ಇದ್ದ ಶಾಂತವೀರಯ್ಯ ಅಂತೇಳಿ. ಆ ಶಾಂತವೀರಯ್ಯ ಹೋಗಿ ಶಿವಾಜಿಗೆ ಹೇಳ್ತಾರೆ. ಏನು ಹೇಳ್ತಾರೆ ಶಿವಾಜಿಗೆ ಶಾಂತವೀರಯ್ಯ ಅಂತಂದರೆ, ಒಂದು ನಮ್ಮ ಈ ಬೆಳವಡಿ ಕಡೆಗೆ ಒಂದು ದ್ಯಾಮವ್ವನ ಗುಡಿ ಅದ. ನಮ್ಮ ಕಡೆಗೆ ದ್ಯಾಮವ್ವ ದುರ್ಗವ್ವನ ಗುಡಿ ಅಂತಿರ್ತಾವೆ, ಒಂದು ದ್ಯಾಮವ್ವನ ಗುಡಿ ಅದ. ಆ ದ್ಯಾಮವ್ವನ ಗುಡಿಗೆ ಬಂದು ನೀವು ದರ್ಶನ ಪಡ್ಕೊಂಡ್ರೆ ನಿಮಗೆ ಭಾಳ ಒಳ್ಳೇದಾಗ್ತದೆ, ನಿಮ್ಮ ಸಂಸ್ಥಾನಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ಶಾಂತವೀರಯ್ಯ ಅಂತಕ್ಕಂಥ ವ್ಯಕ್ತಿ ಸನ್ಯಾಸಿ ರೂಪದೊಳಗೆ ಶಿವಾಜಿಗೆ ಹೇಳಿದಾಗ, ಶಿವಾಜಿ ಆವಾಗ ತನ್ನ ಒಂದು ಸೈನ್ಯವನ್ನು ತಗೊಂಡು ಆ ದ್ಯಾಮವ್ವನ ಗುಡಿಯ ಬಳಿಗೆ ಬರ್ತಾನೆ. ಗುಡಿಯ ಬಳಿಗೆ ಬಂದಾಗ ಬೆಳವಡಿ ಮಲ್ಲಮ್ಮ ಇದ್ದವಳು, ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಸಿದ್ಧ. ಶಿವಾಜಿ ಏನು ಬರಬೇಕಾದ್ರೂ ಸುಮ್ಮನೆ ಬಂದಿಲ್ಲ, ಸೈನ್ಯವನ್ನು ತೊಗೊಂಡು ಬಂದಿದ್ದ. ಮಲ್ಲಮ್ಮಳು ತನ್ನ ಮಹಿಳಾ ಸೈನ್ಯವನ್ನು ತೊಗೊಂಡು ಹೋಗಿ ಶಿವಾಜಿಯ ಸೈನ್ಯದ ವಿರುದ್ಧ ಯುದ್ಧಕ್ಕೆ ಇಳ್ತಾಳೆ. ಯುದ್ಧ ಒಬ್ಬರು ಇತಿಹಾಸಕಾರ ಪ್ರಕಾರ ಯುದ್ಧ 27 ದಿನಗಳ ಕಾಲ ನಡೀತಂತೆ. ಎಷ್ಟು ದಿನಗಳ ಕಾಲ? 27 ದಿನಗಳ ಕಾಲ ಯುದ್ಧ ನಡೀತದಂತೆ. ಆದರೆ ಈ ಬೆಳವಡಿ ಮಲ್ಲಮ್ಮಳ ಯುದ್ಧ ಅಂದರೆ ಇದು ಬೆಳವಡಿ ಮಲ್ಲಮ್ಮ ಹೋರಾಡಿದ ಯುದ್ಧ ಅಂತಲ್ಲ, ಮೊದಲನೇ ಯುದ್ಧ ಸ್ಟಾರ್ಟ್ ಆಗಿತ್ತಲ್ಲ ಶಿವಾಜಿಯ ಸೈನ್ಯಕ್ಕೂ ಮತ್ತು ಈಶಪ್ರಭು ಯುದ್ಧಾಗಿಂದ, ಅವಾಗಿಂದ ಈ ಯುದ್ಧ ಬೆಳವಡಿ ಮಲ್ಲಮ್ಮ ಯುದ್ಧವನ್ನು ಕೊನೆಗೊಳಿಸೋದು 27ನೇ ದಿನಕ್ಕಂತೆ. 27 ದಿನಗಳ ಕಾಲ ಯುದ್ಧ ನಡೀತು. ಆದರೆ ಈ ಬೆಳವಡಿ ಮಲ್ಲಮ್ಮಳ ಮಹಿಳಾ ಸೈನ್ಯದ ವಿರುದ್ಧ, ಶಿವಾಜಿಯ ಸೈನ್ಯಕ್ಕೆ ಸೋಲಾಗ್ತದೆ. ಶಿವಾಜಿಯ ಸೈನ್ಯಕ್ಕೆ ಸೋಲಾದಾಗ ಅಲ್ಲೊಬ್ಬರು ಸ್ವಾಮೀಜಿ ಅಂತ ಹೇಳಿದೆ ನಾನು, ಶಂಕರಭಟ್ರು ಅಂತೇಳಿ, ಬೆಳವಡಿ ಮಲ್ಲಮ್ಮಳ ಗುರುಗಳು ಶಂಕರಭಟ್ರು ಅಂತೇಳಿ, ಶಿವವಂಶ ಸುಧಾರಣ ಅಂತ ಒಂದು ಕೃತಿಯನ್ನು ಕೂಡ ಬರೀತಾರೆ. ಆ ಬೆಳವಡಿ ಮಲ್ಲಮ್ಮಳ ಗುರು ಶಂಕರಭಟ್ರು ಇಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ಮಹಿಳಾ ಸೈನ್ಯದ ವಿರುದ್ಧ ಶಿವಾಜಿಗೆ ಸೋಲಾಯಿತು. ಶಿವಾಜಿ ಬಂದು ಬೆಳವಡಿ ಮಲ್ಲಮ್ಮಳಿಗೆ ಶರಣಾದರು. ಬೆಳವಡಿ ಮಲ್ಲಮ್ಮಳಿಗೆ ಶರಣಾದಾಗ ಆ ಶಂಕರಭಟ್ರು ಗುರುಗಳು ಹೇಳಿದಲ್ಲ, ಶಂಕರಭಟ್ರು ಅಂತಕ್ಕಂಥ ಗುರುಗಳು ಹೇಳ್ತಾರಂತೆ, ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಒಂದು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಹೊರಟಿದ್ದಾರೆ. ಆ ಸಾಮ್ರಾಜ್ಯಕ್ಕೆ ನಮಗೆ ಯಾಕೆ ವೈರತ್ವ ಬೇಡ, ಇಲ್ಲಿ ನೀವು ಸಂಧಿ ಮಾಡ್ಕೋಬೇಕು, ಸಂಧಾನ ಮಾಡ್ಕೊಳ್ಬೇಕಂತ ಶಂಕರಭಟ್ರು ಹೇಳಿದಾಗ, ಆ ಶಂಕರಭಟ್ರ ಸಲಹೆಯಂತೆ ಬೆಳವಡಿಯ ಮಲ್ಲಮ್ಮ ಶಿವಾಜಿಯ ಜೊತೆಗೆ ಸಂಧಾನ ಮಾಡಿಕೊಂಡಾಗ ಸ್ವತಃ ಬೆಳವಡಿ ಮಲ್ಲಮ್ಮ ಶಿವಾಜಿಯ ಕೈಗೆ ಒಂದು ರಕ್ಷಾಬಂಧನ ಅಂತ ಹೇಳ್ತಾ ಒಂದು ರಕ್ಷೆಯನ್ನು ಕಟ್ಟಿದಳು. ಶಿವಾಜಿಯು ಸಹಿತ ಬೆಳವಡಿ ಮಲ್ಲಮ್ಮನನ್ನು ಸ್ವತಃ ತನ್ನ ತಂಗಿಯ ತಪ್ಪಿಕೊಂಡ. ಮಲ್ಲಮ್ಮಳ ಮಗ ನಾಗಭೂಷಣ ಅಂತೇಳಿ, ಈ ನಾಗಭೂಷಣನಿಗೆ ಶಿವಾಜಿ ಒಂದು ಬೆಳ್ಳಿಯ ಬಟ್ಟಲಿನೊಳಗೆ ಹಾಲು ಕುಡಿಸ್ತಾರಂತೆ. ಯಾರಿಗೆ? ನಾಗಭೂಷಣನಿಗೆ. ಯಾದವಾಡದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದೊಳಗೆ ಶಿವಾಜಿಯು
ಮಲ್ಲಮ್ಮಳ ಮಗನಾಗಿರ್ತಕ್ಕಂಥ ನಾಗಭೂಷಣಿಗೆ ಹಾಲು ಕುಡಿಸ್ತಕ್ಕಂಥ ಚಿತ್ರವನ್ನು ನಾವಲ್ಲಿ ಯಾದವಾಡದ ದೇವಸ್ಥಾನದಲ್ಲಿ ನೋಡ್ಬೋದಾಗಿದೆ. ಯಾಕೆ ಪ್ರಶ್ನೆ ತಗೊಂಡಿದ್ದಾರೆ, ಕೆಲವೊಂದಿಷ್ಟು ಅಂಶಗಳನ್ನು ತಿಳಿಸ್ಕೊಡಬೇಕು ಮಲ್ಲಮ್ಮಳ ಬಗ್ಗೆ ಅಂತೇಳಿ. ಎಸ್, ಬೆಳವಾಡಿ ಮಲ್ಲಮ್ಮ. ಹಾಗಾದರೆ ಯಾವ ಜಿಲ್ಲೆಗೆ ಸೇರಿದವರು ಅಂತಂದ್ರೆ, ಬೆಳಗಾವಿ ಜಿಲ್ಲೆ ಬೈಲ್ಹೊಂಗಲ್ ತಾಲೂಕಿನ ಬೆಳವಡಿ ಅನ್ನೋ ಸಂಸ್ಥಾನಕ್ಕೆ ಸೇರಿದವರು ಬೆಳವಡಿಯ ಮಲ್ಲಮ್ಮ ಅಂತೇಳಿ. ಎಸ್, ಇಷ್ಟು ಈ ಒಂದು ಪ್ರಶ್ನೆ. ನಾವೀಗ ನೇರವಾಗಿ ಓಕೆ, ಮುಂದಿನ ಪ್ರಶ್ನೆ ಹೀಗಿದೆ. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ದಕ್ಷಿಣ ಭಾರತ ತಾಜ್ ಮಹಲ್ ಎಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಎ, ಗೋಲಗುಮ್ಮಟ ಅಂತ ಕೊಡಿದ್ದಾರೆ. ಈ ಗೋಲಗುಮ್ಮಟ ಎನ್ನುವ ಕಟ್ಟಡ ನಿರ್ಮಾಣವಾದದ್ದು 1626 1656 ಅವಧಿಯಲ್ಲಿ, 1656 ಈ ಅವಧಿಯಲ್ಲಿ ಇದನ್ನು ನಿರ್ಮಿಸಿದಂಥ ವ್ಯಕ್ತಿ ಮಹಮ್ಮದ್ ಆದಿಲ್ ಷಾ. ಈ ಮಹಮ್ಮದ್ ಆದಿಲ್ ಷಾ ಎನ್ನುವ ವ್ಯಕ್ತಿ ಮತ್ತು ಆತನ ಹೆಂಡತಿ ಮಕ್ಕಳು ಅವರ ಸಂಬಂಧಿಕರ ಸಮಾಧಿ ಅದರಲ್ಲಿದೆ ಅಂತ ಹೇಳ್ತಿರ್ತಾರೆ. ಇದು ದೇಶದ ಅತಿ ದೊಡ್ಡ ಗುಮ್ಮಟ, ಅಷ್ಟೇ ಅಲ್ಲದೆ ಪಿಸುಮಾತಿನ ಗ್ಯಾಲರಿಯನ್ನು ಹೊಂದಿರತಕ್ಕಂಥ ಅತಿ ದೊಡ್ಡ ಒಂದು ಗುಮ್ಮಟ ಅಂತಂದರೆ ಅದು ಗೋಲಗುಮ್ಮಟ. ಇದರ ಶಿಲ್ಪಿ ಮಲಿಕ್ ಸಂದಲ್ ಅಂತಕ್ಕಂಥ ವ್ಯಕ್ತಿ, ಇದನ್ನು ಇದರ ಶಿಲ್ಪಿ ಅಂತೇಳಿ ಹೇಳಲಾಗಿದೆ. ಇದೊಂದು ಗೋಲಗುಮ್ಮಟ. ಇನ್ನು ನೆಕ್ಸ್ಟ್ ಜೋಡುಗುಮ್ಮಟ ಅಂತಿದೆ. ಇದು ಕೂಡ ವಿಜಯಪುರದಲ್ಲಿ ಇರುವಂಥದ್ದು, ಆದರೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕಟ್ಟಡ ಇಬ್ರಾಹಿಂ ರೋಜಾ. ಈ ಇಬ್ರಾಹಿಂ ರೋಜಾ ಎನ್ನುವುದು 1580 ರಿಂದ 1626 ಅವಧಿಯಲ್ಲಿ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಈ ಇಬ್ರಾಹಿಂ ರೋಜಾ ಎನ್ನುವ ಕಟ್ಟಡವನ್ನು ನಿರ್ಮಿಸಿದವರು ಎರಡನೇ ಇಬ್ರಾಹಿಂ ಆದಿಲ್ ಷಾ. ಇದು ಎರಡನೇ ಇಬ್ರಾಹಿಂ ಆದಿಲ್ ಷಾನ ಹೆಂಡತಿ ತಾಜ್ ಸುಲ್ತಾನಳ ಸಮಾಧಿ. ಎರಡನೇ ಇಬ್ರಾಹಿಂ ಆದಿಲ್ ಷಾನ ಹೆಂಡತಿ ತಾಜ್ ಸುಲ್ತಾನಳ ಸಮಾಧಿ ಇದು ಅಂತೇಳಿ ಹೇಳಲಾಗಿದೆ. ತಾಜ್ ಸುಲ್ತಾನಳ ಸಮಾಧಿ ಇದು. ಇಲ್ಲಿ ಇದೇನು, ಎರಡನೇ ಇಬ್ರಾಹಿಂ ಆದಿಲ್ ಷಾನು ತನ್ನ ಹೆಂಡತಿ ತಾಜ್ ಸುಲ್ತಾನಳ ಸಮಾಧಿಯನ್ನು ಕಟ್ತಾ ಇದ್ದ. ಅದು ಕಟ್ಟುವ ಅವಧಿಯಲ್ಲಿನೇ ಎರಡನೇ ಇಬ್ರಾಹಿಂ ಆದಿಲ್ ಷಾನ ಇದನ್ನು ಹೊಂದಿದ. ಇದರ ಮೊದಲ ಹೆಸರು ತಾಜ್ ರೋಜಾ ಅಂತಾಗಿತ್ತು. ಆದರೆ ಅದರ ನಿರ್ಮಾಣ ಕಾರ್ಯವನ್ನು ತಾಜ್ ಸುಲ್ತಾನ್ ಪೂರ್ಣಗೊಳಿಸಿ ಅದಕ್ಕೆ ಇಬ್ರಾಹಿಂ ರೋಜಾ ಅಂತೇಳಿ ಹೆಸರಿಡ್ತಾಳೆ. ಇದು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿರುವ ಒಂದು ಕಟ್ಟಡವಾಗಿದೆ. ಈ ಕಟ್ಟಡದ ಶಿಲ್ಪಿಯು ಕೂಡ ಮಲಿಕ್ ಸಂದಲ್ ಆಗಿದ್ದ. ಗೋಲ್ಗುಮ್ಮಟ ಶಿಲ್ಪಿ ಮಲಿಕ್ ಸಂದಲ್, ಇಬ್ರಾಹಿಂ ರೋಜಾದ ಶಿಲ್ಪಿ ಕೂಡ ಮಲಿಕ್ ಸಂದಲ್ ಆಗಿರ್ತಾನೆ. ಇದನ್ನು ಹೆನ್ರಿಕ್ ಕಜಿನ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಹೆನ್ರಿಕ್ ಕಜಿನ್ಸ್ ಎನ್ನುವ ಒಬ್ಬ ಇತಿಹಾಸಕಾರ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾನೆ. ಇಬ್ರಾಹಿಂ ರೋಜಾ ಅನ್ಕರು ದಕ್ಷಿಣ ಭಾರತ ತಾಜ್ ಮಹಲ್. ಈ ಒಂದು ಕಟ್ಟಡ ಏನೈತಿ, ಇಬ್ರಾಹಿಂ ರೋಜಾ, ಇದು ತಾಜ್ ಮಹಲನ್ನು ಕಟ್ಟೋದಕ್ಕೆ ಸ್ಫೂರ್ತಿಯಾಗಿದೆ. ಒಂದು ವೇಳೆ ಇದನ್ನು ಅಮೃತಶಿಲೆಯನ್ನು ಬಳಸಿ ಕಟ್ಟಿದ್ರೆ ನಿಜವಾಗ್ಲೂ ಇದು ಅತ್ಯದ್ಭುತ ಕಲೆಗಳಲ್ಲಿ ಒಂದಾಗ್ತದೆ. ಆದರೆ ಇದನ್ನು ಕಟ್ಟಿದ್ದು ಸಾಧಾರಣ ಕಪ್ಪು ಕಲ್ಲನ್ನು ಬಳಸಿ, ಆ ಕಾರಣಕ್ಕಾಗಿ ಇದು ಅಷ್ಟೊಂದು ಪ್ರಸಿದ್ಧಿಗೆ ಬರಲಿಲ್ಲ. ಆದರೂ ಸಹಿತ ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆಯಲಾಗಿದೆ. ಈ ಬಿಬಿಕಾ ಮಕ್ಬರ ಅಂತಕ್ಕಂಥ ಕಟ್ಟಡ ಏನೈತೆ, ಏನು ಸ್ಮಾರಕ ಇದೆನೋ, ಇದೊಂದು ಕಟ್ಟಡ ಇದೆ. ಇದು ಇಂದಿನ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ. ಇದು ಔರಂಗಜೇಬನ ರಾಣಿಯ ಸಮಾಧಿ. ಇದನ್ನು ಎರಡನೇ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ. ನೆನ್ಪಿಟ್ಕೋಬೇಕು. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯೋದು ಇಬ್ರಾಹಿಂ ರೋಜಾ ಎನ್ನುವ ಕಟ್ಟಡ, ಆದರೆ ಎರಡನೇ ತಾಜ್ ಮಹಲ್ ಅಂತ ಕರೆಯೋದು ಬಿಬಿಕಾ ಮಕ್ಬರವನ್ನು. ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆದವರು ಹೆನ್ರಿಕ್ ಕಜಿನ್ಸ್ ಅಂತಕ್ಕಂಥ ಇತಿಹಾಸಕಾರ. ಇದು ಕೂಡ ಗೊತ್ತಿರಬೇಕಾಗ್ತದೆ. ಎಸ್, ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಈ ರೀತಿ ಇದೆ. 1943 ಹಾವೇರಿಯ ಹೊಸರಿತ್ತಿ ಎಂಬಲ್ಲಿ ಬ್ರಿಟಿಷ್ ಪೊಲೀಸರ ಗುಂಡೇಟಿಗೆ ಬಲಿಯಾದ ಹೋರಾಟಗಾರ ಅಥವಾ ಹೋರಾಟಗಾರರು ಯಾರು ಅಂತ ಪ್ರಶ್ನೆ ಇದೆ. ಎಸ್, 1943 ಹಾವೇರಿಯ ಹೊಸರಿತ್ತಿ ಎಂಬಲ್ಲಿ ಬ್ರಿಟಿಷ್ ಪೊಲೀಸರ ಗುಂಡೇಟಿಗೆ ಬಲಿಯಾದ ಹೋರಾಟಗಾರ ಅಥವಾ ಹೋರಾಟಗಾರರು ಯಾರು ಅಂತ ಪ್ರಶ್ನೆ ಇದೆ. ಈರಯ್ಯ, ಮೈಲಾರ್ ಮಾದೇವಪ್ಪ, ವೆಂಕಪ್ಪ, ಈ ಮೇಲಿನ ಎಲ್ಲರೂ ಅಂತ ಪಡೆದರೆ, ಇಲ್ಲಿ ನಮಗೆಲ್ಲ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಹೆಸರು ಮೈಲಾರ ಮಹಾದೇವಪ್ಪ ಅಂತೇಳಿ. ನಾ ಹೇಳಿದೆ, ಕರ್ನಾಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಹೋರಾಟಗಾರರು, ಪ್ರಮುಖ ಐತಿಹಾಸಿಕ ವ್ಯಕ್ತಿಗಳ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡ್ತಾ ಬರ್ತೀನಿ, ಅದಕ್ಕೆ ಬೇಡ. ಆದರೆ ಈ ಮೈಲಾರ ಮಹಾದೇವಪ್ಪ ಎನ್ನುವ ವ್ಯಕ್ತಿ ಇಂದಿನ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬ ಒಂದು ಊರಿನಲ್ಲಿ ಜನಿಸಿದಂಥ ವ್ಯಕ್ತಿ. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನ ವ್ಯಕ್ತಿ ಮೈಲಾರ ಮಹಾದೇವಪ್ಪ. ಇವರು ನಿಮಗೆಲ್ಲ ಗೊತ್ತಿರೋ ಹಾಗೆ 1930
ಗಾಂಧೀಜಿಯವರ ನೇತೃತ್ವದಲ್ಲಿನ ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ನಡೆಯಿತೋ ಅಲ್ಲಿ ಭಾಗವಹಿಸಿದಂಥ 78 ಜನರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಹಾಗೂ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಹಾಗೂ ಏಕೈಕ ಕನ್ನಡಿಗ ಯಾರೋ ಮೈಲಾರ ಮಹದೇವಪ್ಪ ಈ ಮೈಲಾರ ಮಹದೇವಪ್ಪ ಹಾಗೂ ಅವರ ಸಹಚರ ಈರಯ್ಯ ಮತ್ತು ವೆಂಕಪ್ಪ ಅಂತಕಂತ ಈ ಮೂರು ಮಂದಿ ವ್ಯಕ್ತಿಗಳು 1943 ಒಳಗೆ ಇಂದಿನ ಹಾವೇರಿ ಜಿಲ್ಲೆಯ ಹೊಸರಿತ್ತಿ ಅಂತ ಗ್ರಾಮ ಈ ಹೊಸರಿತ್ತಿ ಗ್ರಾಮದೊಳಗೆ ಬ್ರಿಟಿಷರು ಸಂಗ್ರಹಿಸಿರ್ತಕ್ಕಂಥ ಕಂದಾಯವನ್ನು ಲೂಟಿ ಮಾಡೋದಕ್ಕೆ ಹೋಗ್ತಾರೆ. ಲೂಟಿ ಮಾಡೋದಕ್ಕೆ ಹೋದಾಗ ಬ್ರಿಟಿಷ್ ಪೊಲೀಸರು ಇವರನ್ನು ಗುಂಡಿಟ್ಟು ಕೊಂದುಬಿಡ್ತಾರೆ. ಈ ಮೂರು ಜನ ಯಾರ್ಯಾರು? ಈರಯ್ಯ, ಮೈಲಾರ ಮಹದೇವಪ್ಪ ಮತ್ತು ವೆಂಕಪ್ಪ ಅಂತೇಳಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಈ ಮೇಲಿನ ಎಲ್ಲರೂ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನೀವು ಇದನ್ನು. ನಾವು ನೇರವಾಗಿ ಮುಂದಿನ ಪ್ರಶ್ನೆಯೊಂದನ್ನು ನೋಡೋಣ. ಹೀಗಿದೆ ಮುಂದಿನ ಪ್ರಶ್ನೆ. ಮೈಸೂರು ಸಂಸ್ಥಾನದಲ್ಲಿ ದಸ್ತಗಿರಿಯಾದ ಅಥವಾ ಬಂದಿಯಾದ ಮೊದಲ ಮಹಿಳೆ ಯಾರು? ಮೈಸೂರು ಸಂಸ್ಥಾನದಲ್ಲಿ ದಸ್ತಗಿರಿಯಾದ ಅಥವಾ ಬಂದಿಯಾದ ಮೊದಲ ಮಹಿಳೆ ಯಾರು ಅಂತ ಐತಿ. ಬಳ್ಳಾರಿ ಸಿದ್ದಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಬಾಳಮ್ಮ, ಗೌರಮ್ಮ ಅಂತೇಳಿ ಹಿಂಗದಾರ. ಈ ಗೌರಮ್ಮ ಯಾರು? ಗೌರಮ್ಮ ಯಾರು ಅಂತಂದರೆ ವಿದುರಾಶ್ವತ ದುರಂತದಲ್ಲಿ ನಿಧನ ಹೊಂದಿದ ಮಹಿಳೆ ಗೌರಮ್ಮ. ವಿದುರಾಶ್ವತ ದುರಂತ ಅಂತೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ನಾನು ಹೇಳಿದ್ದೀನಿ. ಬಾಳಮ್ಮ ಯಾರು ಅಂತಂದ್ರೆ, ಬಾಳಮ್ಮ 1942 ಈಸೂರು ದುರಂತ ನಡೀತು. ಅಲ್ಲಿ ಗೊರಪ್ಪ, ಹಾಲಪ್ಪ, ವೀರಪ್ಪ, ಶಂಕರಪ್ಪ, ಸೂರ್ಯನಾರಾಯಣ ಅಂತೆಲ್ಲ ಭಾಗವಹಿಸಿದ್ರು. ಅವ್ರ ಜೊತೆಗೆ ಆ ಹೋರಾಟದೊಳಗೆ ಭಾಗವಹಿಸಿರತಕ್ಕಂಥ ಒಬ್ಬಳು ಮಹಿಳೆ ಬಾಳಮ್ಮ ಅಂತೇಳಿ. ಇನ್ನು ಕಮಲಾದೇವಿ ಚಟ್ಟೋಪಾಧ್ಯಾಯ ಗೊತ್ತು ನಿಮಗೆ, ಹೋರಾಟಗಾರರು. ಆದರೆ ಈ ಬಳ್ಳಾರಿ ಸಿದ್ದಮ್ಮ ಯಾರು? ಬಳ್ಳಾರಿ ಸಿದ್ದಮ್ಮ ಯಾರಪ್ಪ ಅಂತಂದರೆ, ಒಂದಿಷ್ಟು ಪ್ರಮುಖವಾದ ಅಂಶಗಳನ್ನು ಭಾಳಷ್ಟು ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ ಅಂಶಗಳನ್ನು ನಾವು ನೋಡೋಣ. 1938 ಫೆಬ್ರವರಿ ತಿಂಗಳ 28 ತಾರೀಕಿನಂದು, 1938 ಫೆಬ್ರವರಿ 28 ತಾರೀಕಿನಂದು ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ. 1938 ಫೆಬ್ರವರಿ 28 ತಾರೀಕಿಗೆ ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ. ಇದು ಮೈಸೂರು ಕಾಂಗ್ರೆಸ್, ನಾಟ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ KPCC ಅಂತಕ್ಕಂಥ ಒಂದು ಸಂಸ್ಥೆ ಇತ್ತು. ಅದು 1920 ಧಾರವಾಡದಲ್ಲಿ ಸ್ಥಾಪನೆಯಾಗಿತ್ತು. ಅದು ಬೇರೆ, ಇದು ಮೈಸೂರು ಕಾಂಗ್ರೆಸ್. ಈ ಮೈಸೂರು ಕಾಂಗ್ರೆಸ್ ಸ್ಥಾಪನೆಯಾಗಿ ಮೈಸೂರು ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನವನ್ನು ಇಂದಿನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರ ಎಂಬಲ್ಲಿ ನಡೆಸಬೇಕು. ಅಂತ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಆ ಪ್ರಥಮ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದದ್ದು ಸಿದ್ಲಿಂಗಯ್ಯ ಅಂತಕ್ಕಂಥ ವ್ಯಕ್ತಿ. ಈ ಸಿದ್ಲಿಂಗಯ್ಯನೇ ಮೈಸೂರು ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷ. ಸಿದ್ದಲಿಂಗಯ್ಯನವರ ನೇತೃತ್ವದಲ್ಲಿ ಶಿವಪುರದಲ್ಲಿ ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ನಡೆಸಬೇಕು. ಮೈಸೂರಿನೊಳಗೆ ಅರಸರ ಆಡಳಿತವನ್ನು ಕಿತ್ತಾಕಿ ಮೈಸೂರಿನಾಗ ಪ್ರಭುತ್ವ ಸರ್ಕಾರ ಅಥವಾ ಜವಾಬ್ದಾರಿ ಸರ್ಕಾರ, ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಈ ಮೈಸೂರು ಕಾಂಗ್ರೆಸ್ನ ಉದ್ದೇಶವಾಗಿತ್ತು. ಆ ಉದ್ದೇಶಕ್ಕಾಗಿ ಈ ಸಿದ್ಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ಇಲ್ಲೇನು ಶಿವಪುರದ ಒಂದು ಅಧಿವೇಶನ ನಡೆಸಿದ್ರೋ ಆ ಅಧಿವೇಶನದ ಸರ್ವಾಧ್ಯಕ್ಷ ಸಿದ್ಲಿಂಗಯ್ಯ ಆದರೆ ಆ ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷ ಸಾಹುಕಾರ ಚನ್ನಯ್ಯ. ಅಂತಕ್ಕಂಥ ವ್ಯಕ್ತಿ. ಇಲ್ಲಿ ಅವತ್ತಿನ ಮೈಸೂರು ಸರ್ಕಾರ ಅಂದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರಿದ್ದರು, ದಿವಾನ ಮಿರ್ಜಾ ಇಸ್ಮಾಯಿಲ್ ಅವರು. ಅಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಈ ಶಿವಪುರದಲ್ಲಿ ಏನು ಮಾಡ್ತಾರೆ, ನಿಷೇಧಾಜ್ಞೆ ವಿಧಿಸ್ತಾರೆ. ನಿಷೇಧಾಜ್ಞೆಯನ್ನು ವಿಧಿಸಿದರೂ ಸಹಿತ ಈ ಹೋರಾಟಗಾರರೆಲ್ಲ ಸೇರಿಕೊಂಡು ಶಿವಪುರದೊಳಗೆ ಧ್ವಜಾರೋಹಣ ಮಾಡಿದರು. ಅಲ್ಲಿ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ. ಇದನ್ನು ನಾವು ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ಕರಿತೀವಿ. ಈ ಶಿವಪುರ ಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ ತಿಂಗಳಲ್ಲಿ 11-13 ತಾರೀಕಿನವರೆಗೆ ನಡೀತದೆ. 1938 ಏಪ್ರಿಲ್ 11-13 ನಡೀತೀವಿ ಒಂದು ಹೋರಾಟ, ಶಿವಪುರ ಧ್ವಜ ಸತ್ಯಾಗ್ರಹ. ಈ ಹೋರಾಟದಲ್ಲಿ ಭಾಗವಹಿಸಿರತಕ್ಕಂಥ ಸಿದ್ಲಿಂಗಯ್ಯ, ಸಾಹುಕಾರ ಚನ್ನಯ್ಯ, ಈ ಬಳ್ಳಾರಿ ಸಿದ್ದಮ್ಮ ಅಂತಕ್ಕಂಥ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಲಾಗ್ತದೆ. ಈ ಬಳ್ಳಾರಿ ಸಿದ್ದಮ್ಮ ಮೈಸೂರು ಸಂಸ್ಥಾನದಲ್ಲಿ ದಸ್ತಗಿರಿಯಾದ ಅಥವಾ ಬಂದಿಯಾದ ಮೊದಲ ಮಹಿಳೆಯಾಗಿರ್ತಾರೆ ಬಳ್ಳಾರಿ ಸಿದ್ದಮ್ಮ. ಇವರು ಸಹಿತ ಮೂಲತಃ ಹಾವೇರಿ ಜಿಲ್ಲೆಯ ಒಬ್ಬರು ಹೆಣ್ಮಗಳಾಗಿದ್ದರು. ಮೈಸೂರಿನಲ್ಲಿ ಅರಸರ ಆಡಳಿತವನ್ನು ಕಿತ್ತಾಕಿ ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರುವಂಥದ್ದು, ಭಾರತದ ಸ್ವಾತಂತ್ರ್ಯಕ್ಕಾಗಿ ಕೂಡ ಇವರು ಹೋರಾಟವನ್ನು ಮಾಡ್ತಿರ್ತಾರೆ.
ಇಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹದ ಬಗ್ಗೆ ಏನೇನು ಕೇಳ್ತಿರ್ತಾರೆ ಕ್ವಶನ್ಸ್ ಅಂತಂದರೆ, ಯಾವಾಗ ನಡೀತು ಅಂತ ಕೇಳ್ತಾರೆ. 1938 ಏಪ್ರಿಲ್ 11 13 ನಡೀತದೆ. ಇದರ ಅಧ್ಯಕ್ಷ ಸಿದ್ದಲಿಂಗಯ್ಯ, ಸ್ವಾಗತ ಸಮಿತಿ ಅಧ್ಯಕ್ಷ ಸಾವುಕಾರ ಚನ್ನಯ್ಯ. ಇನ್ನೊಂದು ಅತಿ ಮುಖ್ಯವಾದಂಥ ಅಂಶ ಅಂತಂದರೆ, ಇದರ ಉದ್ದೇಶ ಏನು ಅಂತಂದರೆ, ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರವನ್ನು ರಚನೆ ಮಾಡೋದು. ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ಈ ಹೋರಾಟ ನಡೀತದೆ, ಶಿವಪುರ ಧ್ವಜ ಸತ್ಯಾಗ್ರಹ. ಇಲ್ಲಿ ಇಡೀ ಮೈಸೂರು ಸಂಸ್ಥಾನದ ದಸ್ತಗಿರಿಯಾದ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಬಳ್ಳಾರಿ ಸಿದ್ದಮ್ಮ. ಆತ್ಮೀಯರೇ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿ ಒಳಗೆ ನಾನು ಕೇವಲ 5 ಪ್ರಶ್ನೆಗಳನ್ನು ತಗೊಂಡಿದ್ದೆ. ನಾವು ಮುಂದಿನ ಒಂದು ತರಗತಿ ಒಳಗೆ, ಅಂದರೆ ಮುಂದಿನ ತರಗತಿ ಒಳಗೆ, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಂಶಗಳನ್ನ ನೀವು ಕಾಮನ್ ಆಗಿ 17ನೇ ವಿಧಿ 18ನೇ ವಿಧಿ ಅಂತೆಲ್ಲ ಓದಿರ್ತಾರೆ. ಆದರೆ ಹೊಸ ಹೊಸ ಕೆಲವೊಂದಿಷ್ಟು ಅಂಶಗಳನ್ನ ತಗೊಂಡು ನಾವು ಚರ್ಚೆ ಮಾಡೋಣ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ. ಇಲ್ಲಿ ನಾನು ಈಗಲೇ ಅನೌನ್ಸ್ ಮಾಡಿದ ಹಾಗೆ ಜೂನ್ 8 ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅತ್ಯುತ್ತಮ ಗುಣಮಟ್ಟದ ತರಗತಿ. ದಿನ 10 ತಾಸು ನಾವು ಕ್ಲಾಸ್ಗಳನ್ನು ನಡೆಸ್ತೀವಿ. ಹತ್ತು ತಾಸು ಕ್ಲಾಸ್ ನಡೆಸಿದ್ರು ಸಹಿತ 3-4 ತಿಂಗಳ ಕಾಲ ನಿರಂತರವಾಗಿ ಸುಮಾರು 900 ತಾಸುಗಳ ತರಬೇತಿಯನ್ನು ನಾವು ನಡೆಸ್ತಾ ಇರ್ತೀವಿ. ಇಲ್ಲಿ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂದರೆ, ನಮಗೆ ಕ್ವಾಂಟಿಟಿಗಿಂತನೂ ಕ್ವಾಲಿಟಿ ಭಾಳ ಮುಖ್ಯ. ಕ್ವಾಲಿಟಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಕ್ಲಾಸ್ ನಡೆಸ್ತಾ ಇದ್ದೀವಿ. ಯಾರಾದರೂ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೊತೆಗೆ ಸಿದ್ದಣ್ಣ ದಳವಾಯಿ ಅಂತಕ್ಕಂಥ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕು. ಜಾಯ್ನ್ ಆದರೆ ಪ್ರತಿದಿನ ನಾವು ಗುಣಮಟ್ಟದ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ಜೊತೆಗೆ ಏಪ್ರಿಲ್ ತಿಂಗಳ ಪ್ರಚಲಿತ ಘಟನೆಯನ್ನು ಮೇ ತಿಂಗಳಲ್ಲಿ ನಾವು ಟೋಟಲಾಗಿ ಸುಮಾರು 48 ಪೇಜ್ ಆಗುವಷ್ಟು ಕರೆಂಟ್ ಅಫೇರ್ಸ್ ಮ್ಯಾಗಜಿನನ್ನು ನಾವು PDF ಶೇರ್ ಮಾಡಿದ್ದೀವಿ. ಈ ತಿಂಗಳದ್ದು ಮುಂದಿನ ತಿಂಗಳು ಕೊಡ್ತೀವಿ. ಅದು ಬೇಕು ಅಂತಂದರೆ ನೀವು ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ತಮ್ಮೆಲ್ಲರಿಗೂ ನಮಸ್ಕಾರ.